ಕೆಲವು ದಿನಗಳಿಂದ ಎಲ್ಲೆಡೆ ಹುಲಿ ಉಗುರಿನ ವಿಚಾರವಾಗಿ ಚರ್ಚೆಯಾಗುತ್ತಿದೆ. ಈ ಬಗ್ಗೆ ತೀರ್ಥಹಳ್ಳಿ ಶಾಸಕರಾದ ಆರಗ ಜ್ಞಾನೇಂದ್ರ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ವನ್ಯಜೀವಿ ಹತ್ಯೆ ವಸ್ತುಗಳ ಮಾರಾಟದ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು, ಆದರೆ ನೂರಾರು ವರ್ಷದಿಂದ ಪಾರಂಪರಿಕವಾಗಿ ಇರುವುದಕ್ಕೆಲ್ಲ ಬಂಧಿಸುವುದು ಸರಿಯಲ್ಲ, ಅದನ್ನೇ ಅಪರಾಧವೆಂದು ಪರಿಗಣಿಸಿದರೆ ರಾಜ್ಯದ ಜೈಲುಗಳು ಸಾಕಾಗುವುದಿಲ್ಲ. ಕೂಡಲೇ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಿ ಅರಣ್ಯ ಸಚಿವರು ಅಧಿಕಾರಿಗಳ ಜೊತೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳಬೇಕು ಎಂದು ತಿಳಿಸಿದರು. ಒಂದೆರಡು ದಿನದಿಂದ ಹುಲಿಯ ಉಗುರಿನ ಪೆಂಡೆಂಟ್ ಧರಿಸಿದ್ದನ್ನ ಕಾರಣವಾಗಿ ಇಟ್ಟುಕೊಂಡು ಅನೇಕರ ಬಂಧನ ಆಗಿದೆ. ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸುವಂತ ಕೆಲಸ ಆಗಿದೆ. ಅನೇಕರು ಇದನ್ನೇ ದಾಳವಾಗಿ ಮಾಡಿಕೊಂಡು ಬಹಳ ಜನರು ಧರಿಸಿರ್ತಕ್ಕಂಥ ಪೆಂಡೆಂಟ್ ಅನ್ನ ಫೋಟೋಗಳನ್ನು ವೈರಲ್ ಮಾಡ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬರ್ತಾ ಇದೆ. ಹಾಗೇನೆ ಅವರೆಲ್ಲರ ಮೇಲೆ ಕ್ರಮ ತಗೊಳ್ತಾ ಇದ್ದಾರೆ ಮತ್ತು ಪ್ರಚಾರದ ಗೀಳಿಗೆ ಬಿದ್ದವರಂತೆ ಹಿಂದೆ ಮುಂದೆ ಏನನ್ನೂ ನೋಡಿದಾನೆ ನಮ್ಮ ಅರಣ್ಯಾಧಿಕಾರಿಗಳು ಅವರನ್ನು ಬಂಧನಕ್ಕೆ ಒಳಗೆ ಮಾಡುವಂತ ಕೆಲಸವೂ ನಡೀತಾ ಇದೆ. ನಾನೊಬ್ಬ ಮಲೆನಾಡಿಗನಾಗಿ ಮಲೆನಾಡಿನ ಕರಾವಳಿಯ ಅನೇಕ ಮನೆಗಳಲ್ಲಿ ನೂರಾರು ವರ್ಷದಿಂದ ಹಿಂದಿಂದ ಈ ಕಾಡೆಮ್ಮೆ ಕಾಡುಕೋಣದ ಕೋಡುಗಳು ಮತ್ತು ಜಿಂಕೆಯ ಕೋಡುಗಳು ಮನೆಯಲ್ಲಿ ಅಲಂಕಾರಿಕ ವಸ್ತುಗಳಾಗಿ ಇಟ್ಟಿರ್ತಕ್ಕಂಥದ್ದು ನಮ್ಮ ಮನೆ ಕುಟುಂಬಗಳಲ್ಲಿ ನಾನು ನೋಡ್ತಾ ಇದ್ದೀನಿ. ಉದಾಹರಣೆಗೆ ಕಾಡಲ್ಲಿ ಬಿದ್ದು ಸತ್ತಿರ್ತಕ್ಕಂಥ ಹುಲಿಯ ಉಗುರುಗಳನ್ನು ಸಂಗ್ರಹ ಮಾಡಿ ಎಲ್ಲರೂ ಕೂಡ ಮಾರಾಟ ಮಾಡ್ತಾ ಇದ್ರು ಅಂತದನ್ನು ಕೊಂಡುಕೊಂಡು ಅದೇನೋ ಧೈರ್ಯದ ಒಂದು ಪ್ರತೀಕ ಅಂತೇಳಿ ಹೇಳಿ ಮಕ್ಕಳ ಕೊರಳಿಗೆ ಮತ್ತು ಎಲ್ಲರ ಕೊರಳಿಗೆ ಅದನ್ನ ಹಾಕುವಂಥದ್ದು. ಇತ್ತೀಚೆಗೆ ಅನುಕೂಲಸ್ಥರು ಅದಕ್ಕೆ ಚಿನ್ನದ ಸರಕ್ಕೆ ಪೆಂಡೆಂಟ್ ಚಿನ್ನದ ಪೆಂಡೆಂಟ್ ಮಾಡಿ ಅಲಂಕಾರಿಕವಾಗಿ ತಮ್ಮ ಕೊರಳಲ್ಲೂ ಹಾಕಿರ್ತಾರೆ. ಅದನ್ನ ಹಿಂದೆ ಮುಂದೆ ಏನು ಯೋಚನೆ ಮಾಡಿದಾನೆ, ಈ ವನ್ಯಜೀವಿ ಕಾಯ್ದೆಗಿಂತ ಮೊದಲು ಸಂಗ್ರಹ ಮಾಡಿರ್ತಕ್ಕಂತ ವಸ್ತುಗಳನ್ನೇ ಅವರು ಉಪಯೋಗಿಸಿದ್ರೆ ಅನವಶ್ಯಕ ಜೈಲಿಗೆ ತಗೊಂಡು ಹಾಕುವಂತದ್ದು ಏನಿದೆ? ನಾನು ಹೇಳೋದು, ನಾನು ವನ್ಯಜೀವಿ ಕಾಯ್ದೆಗೆ ವಿರುದ್ಧವಾಗಿ ನಾನು ಮಾತಾಡ್ತಾ ಇಲ್ಲ. ಖಂಡಿತವಾಗೂ ಅದನ್ನು ಕೊಲೆ ಮಾಡುವಂತಹದ್ದು, ಅದರ ವಸ್ತುಗಳನ್ನು ಮಾರಾಟ ಮಾಡುವಂತಹದ್ದು ಖಂಡಿತವಾಗೂ ಉಗ್ರವಾಗಿರ್ತಕ್ಕಂಥ ಕ್ರಮ ತಗೊಳ್ಳಿ. ಆದರೆ ಯಾವ್ದಾವುದೋ ವರ್ಷದಲ್ಲಿ ನೂರಾರು ವರ್ಷದ ಪರಂಪರಾಗತವಾಗಿ ಇಟ್ಕೊಂಡಿರ್ತಕ್ಕಂಥ ಇಂಥ ವಸ್ತುಗಳಿಂದನೇ ದೊಡ್ಡ ಅಪರಾಧ ಅಂತ ಹೇಳುವಂಥ ರೀತಿಯಲ್ಲಿ ಜನರನ್ನ ಬಂಧಿಸ್ತಾ ಹೋದ್ರೆ ಈ ರಾಜ್ಯದ ಜೈಲುಗಳು ಸಾಕಾಗೋದಿಲ್ಲ. ದಯವಿಟ್ಟು ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು. ಇದರ ಬಗ್ಗೆ ಸಾಕಷ್ಟು ಚರ್ಚೆ ಆಗಬೇಕಾಗ್ತದೆ, ವಿಮರ್ಶೆ ಆಗಬೇಕಾಗ್ತದೆ. ಏಕಾಏಕಿಯಾಗಿ ಯಾರನ್ನೋ ಬಂಧನಕ್ಕೆ ಒಳ ಮಾಡುವಂಥದ್ದು ಸರಿಯಾಗೋದಿಲ್ಲ. ಅನೇಕ ಕುಟುಂಬದವರನ್ನು ಕೂಡ ಎಳ್ಕೊಂಡು ಬಂದು ಜೈಲಿಗೆ ಹಾಕುವುದು ನಾಳೆ ನಾಡೋದು ಹೇಳಕ್ಕಾಗೋದಿಲ್ಲ. ಆದ್ದರಿಂದ ದಯವಿಟ್ಟು ರಾಜ್ಯ ಸರ್ಕಾರ ಮತ್ತು ನಮ್ಮ ಅರಣ್ಯ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ಕೂತು ಇದ್ರ ಬಗ್ಗೆ ವಿಮರ್ಶೆ ಮಾಡಿ ಕ್ರಮ ತಗೊಳ್ಳುವಂತಹದ್ದು ಒಳ್ಳೆಯದು ಅಂತೇಳಿ ನಾನು ಭಾವಿಸ್ತೇನೆ.